ಹಾಯ್ ಎವ್ರಿವನ್, ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕೆ ಇ ಕಡೆಯಿಂದ ಇಂಪಾರ್ಟೆಂಟಾಗಿ ಲೇಟೆಸ್ಟಾಗಿ ಗುಡ್ ನ್ಯೂಸ್ ಕೂಡ ಬಂದಿದೆ, ಅದನ್ನು ತಿಳಿಸಿಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಮೇಜರಾಗಿ ಗುಡ್ ನ್ಯೂಸ್ ನೋಡೋದಾದರೆ ವಿದ್ಯಾರ್ಥಿಗಳಿಗೆ, ಇಲ್ಲಿ ಯಾವ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಇನ್ನೂ ಕೂಡ ಹಾಜರಾಗಿಲ್ಲ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ವಿದ್ಯಾರ್ಥಿಗಳು ಮಾಡಿಲ್ಲ, ಅವರಿಗೆ ಮತ್ತೊಮ್ಮೆ ಕೊನೆಯದಾಗಿ ಚಾನ್ಸನ್ನು ಕೂಡ ಕೊಟ್ಟಿದ್ದಾರೆ. ಇಂದು ಇವತ್ತು ನೋಟಿಫಿಕೇಷನ್ ಹೊರಡಿಸಿದ್ದಾರೆ 15 ತಾರೀಕಿಂದ ಅಂತ, ಇವತ್ತಿಗೆ ಎಂಡ್ ಆಗಿದೆ. ಬಟ್ ಎಷ್ಟು ಯಾವ ದಿನಾಂಕದಿಂದ ಯಾವ ದಿನಾಂಕದೊಳಗೆ ಅಂತೇಳಿ ಇನ್ನು ಕೂಡ ಓಪನ್ ಆಗ್ತಾಯಿಲ್ಲ. ಇನ್ನು ವೆಬ್ಸೈಟ್ ಸ್ವಲ್ಪ ಇದು ಬ್ಯುಸಿ ಇದೆ. ಇದು ಸದ್ಯಕ್ಕೆ ಅಪ್ಡೇಟ್ನ ಬಿಟ್ಟಿದ್ದಾರೆ, ನೋಟಿಫಿಕೇಷನ್ ಕೂಡ ಹೊರಡಿಸಿದ್ದಾರೆ, ನಮ್ಮ ಸ್ಕ್ರೀನ್ ಮುಂದೆ ಕಾಣ್ತಾ ಇದೆ. ಅದಕ್ಕೆ ಓಪನ್ ಅನ್ಲೋಡ್ ಆಗ್ತಾಯಿಲ್ಲ, ಬಟ್ ಇದು ಓಪನ್ ಆಗುತ್ತೆ ಶೀಘ್ರದಲ್ಲೇ. ಮತ್ತೊಮ್ಮೆ ಚಾನ್ಸಸ್ಸನ್ನು ಕೂಡ ಕೊಡಲೇಬೇಕಾಗುತ್ತೆ, ಯಾಕಂದರೆ ಕೆಲ ವಿದ್ಯಾರ್ಥಿಗಳು ಇದರಿಂದ ವಂಚಿತರಾಗ್ಬೋದು ಅಂತ. ಸಾಕಷ್ಟು ವಿದ್ಯಾರ್ಥಿಗಳು ಮಾಡಿರ್ತಾರೆ, ಕೆಲ ವಿದ್ಯಾರ್ಥಿಗಳಿಗೆ ನಾನಾ ಕಾರಣದಿಂದ ಅವರು ವೆರಿಫಿಕೇಷನ್ಗೆ ಹಾಜರಾಗಿ ಆಗಿಲ್ಲದೇ ಇರ್ಬೋದು. ಅಂಥ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಕೊನೆಯದಾಗಿ ಚಾನ್ಸಸ್ಸನ್ನು ಕೂಡ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳು ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಇದು ಓಪನ್ ಆದ ನಂತರ ನಾವು ನಿಮಗೆ ಬೇಕಾದರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ, ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ನಿಮಗೆ ಕೊಡ್ಬೋದು ಅಂತ. ನನ್ನ ಅನಿಸಿಕೆ ಪ್ರಕಾರ 2-3 ದಿನ ನಿಮಗೆ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಕಾಲಾವಕಾಶವನ್ನು ಕೂಡ ನೀಡುವ ಸಾಧ್ಯತೆ ಇದೆ, ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಮಾಡಿಸಿರೋದಿಲ್ಲ, ಆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತೇಳಿ ಈ ರೀತಿ ಕೆ ಇಯವರು ನೋಟಿಫೈನ ಮಾಡಿರುತ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.